ಹೇ ಗೈಸ್ ವೆಲ್ಕಮ್ ಟು ಸುಷ್ಮಾ ಬ್ಲಾಗ್ಸ್. ನಾನು ನಿಮ್ಮ ಸುಷ್ಮಾ. ತುಂಬ ದಿನ ಆದ್ಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ಏನು ತುಂಬ ಗ್ಯಾಪ್ ಆಯಿತು ಅಂತ ಇಷ್ಟು ದಿನ ಹೇಗೆ ಸಪೋರ್ಟ್ ಮಾಡಿದ್ರೆ ಅದೇ ಥರ ಸಪೋರ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾನು ಮಾಡ್ತಾಯಿರೋ ವಿಡಿಯೋ ಬಂದುಬಿಟ್ಟು ಹಾಸ್ಪಿಟಲ್ ಬ್ಯಾಗಲ್ಲಿ ಮಕ್ಕಳಿಗೆ ಏನೇನು ತೊಗೊಂಡು ಹೋಗಬೇಕು, ಡೆಲಿವರಿಗೆ ಹಾಸ್ಪಿಟಲ್ ಹೋಗಬೇಕಾದ್ರೆ ಬೇಬಿ ಪ್ರಾಡಕ್ಟ್ಸ್ ಏನೇನು ತೊಗೊಂಡು ಹೋಗಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋಲ್ಲಿ ತೋರಿಸ್ತೀನಿ. ನಮಗೆ ಹಾಸ್ಪಿಟಲಿಂದಲೇ ಒಂದು ಲಿಸ್ಟನ್ನು ಕೊಟ್ಟಿದ್ದರು. ಎಲ್ಲ ಹಾಸ್ಪಿಟಲಲ್ಲಿ ಕೊಡ್ತಾರೆ ಅಥವಾ ಗೊತ್ತಿಲ್ಲ, ಬಟ್ ಅಪೋಲೋ ಕ್ರೆಡಲಲ್ಲಿ ನಮಗೆ ಒಂದು ಲಿಸ್ಟನ್ನು ಕೊಟ್ಟಿದ್ದಾರೆ. ಅದನ್ನು ಬಿಟ್ಟು ಕೂಡ ನಾವು ಕೆಲವೊಂದು ರಿಸರ್ಚ್ ಎಲ್ಲ ಮಾಡಿ ಸೊ ನಮ್ಗೆ ಏನೇನು ಬೇಕೋ ಐಟಮ್ಸ್ನ ಕ್ಯಾರಿ ಮಾಡ್ಬೋದು. ನಾನು ಇಲ್ಲಿ ಏನು ತೊಗೊಂಡು ಹೋಗ್ತಾ ಇದ್ದೀನಿ ಅನ್ನೋದನ್ನು ತೋರಿಸ್ತೀನಿ. ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಮರೀದೇ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೂ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಆದಷ್ಟು ಕಮ್ಮಿ ಪ್ರಾಡಕ್ಟ್ಸನ್ನು ತೊಗೊಂಡೋಗಿ, ತುಂಬ ಲಗೇಜ್ ಎಲ್ಲ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ, ಕ್ಯಾರಿ ಮಾಡೋಕ್ಕೂ ಕಷ್ಟ ಆಗುತ್ತೆ. ಮತ್ತು ರಿಟರ್ನಲ್ಲಿ ಕೂಡ ನಿಮಗೆ ತುಂಬ ಜಾಸ್ತಿ ಬಟ್ಟೆಗಳಾಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ತುಂಬ ದೊಡ್ಡ ಬ್ಯಾಗಿನಲ್ಲಿ ಚಿಕ್ಕ ಬ್ಯಾಗ ತೊಗೊಂಡಿದ್ದೀನಿ. ನೋಡಿ ಇಷ್ಟಿದೆ, ಆರಾಮಾಗಿ ಯೂಸ್ ಮಾಡ್ಬೋದು. ಸೊ ಆ ಥರ ತೊಗೊಂಡಿದ್ದೀನಿ. ಇದರಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾನು ಏನು ಇಟ್ಕೊಂಡಿದ್ದೀನಿ ಅಂದರೆ, ನಮ್ಮ ಕಡೆ ಎಲ್ಲ ಫಸ್ಟು ಮಗು ಹುಟ್ಟುತ್ತಾನೆ ಹಳೆ ಬಟ್ಟೆಗಳನ್ನೆಲ್ಲ ಯೂಸ್ ಮಾಡ್ತಾರೆ. ಸೊ ನಾವು ಬೇರೆ ಮಕ್ಕಳು ಯೂಸ್ ಮಾಡಿರೋಂಥ ಬಟ್ಟೆನ ತೊಗೊಂಡಿದ್ದೀನಿ. ಫಸ್ಟು ಒಂದು 2-3 ಪೇರ್ಸ್ ಇದೆ ಇದರಲ್ಲಿ, ಇದನ್ನು ತೊಗೊಂಡಿದ್ದೀನಿ. ಆಮೇಲೆ ನ್ಯಾಪೀಸ್ಗೆ ಅಂತ ಒಂದಷ್ಟು ಹಳೆ ಬಟ್ಟೆಗಳನ್ನು ತೊಗೊಂಡಿದ್ದೀನಿ. ನೋಡಿ, ನ್ಯಾಪೀಸ್ಗೆ ಅಂತ ಒಂದಷ್ಟು ಹಳೆ ಬಟ್ಟೆಗಳನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಏನಾದರೂ ಈ ಥರ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ನಾರ್ಮಲ್ ನ್ಯಾಪೀಸ್ ಅಥವಾ ಡೈಪರ್ಸ್ನ ಕೂಡ ಯೂಸ್ ಮಾಡ್ಬೋದು. ಬಟ್ ಸ್ಟಾರ್ಟಿಂಗಲ್ಲೆಲ್ಲ ನೀವು ಬಟ್ಟೆಯನ್ನು ಬಿಸಾಕಬೇಕಾಗತ್ತಂತ. ಸೊ ಅದಕ್ಕೋಸ್ಕರ ಓಲ್ಡ್ ಕ್ಲಾತ್ಸ್ನ ಕಾಟನ್ ಕ್ಲಾತ್ಗಳು ಸ್ಮೂತಾಗಿರೋಂಥದ್ದನ್ನು ಯೂಸ್ ಮಾಡ್ಕೋಬೋದು ಕಟ್ ಮಾಡಿಕೊಂಡು. ಇನ್ ಕೇಸ್ ನೀವು ಆಲ್ರೆಡಿ ನ್ಯಾಪೀಸ್ ಎಲ್ಲ ತೊಗೊಂಡಿರ್ತೀವಿ, ಅದು ಶಾರ್ಟೇಜ್ ಆಗುತ್ತೋ ಇಲ್ವೋ ಅಂತ ಒಂದು ಇದಿರುತ್ತೆ ಶಾರ್ಟೇಜ್ ಆದರೆ ಏನು ಮಾಡೋದು ಅಂತ. ಸೊ ಅವಾಗ ಏನು ಮಾಡ್ಬೋದು ಅಂದರೆ ಒಂದು ಕಾಟನ್ ಸ್ಯಾರಿಯನ್ನು ಇಟ್ಕೊಂಡಿರಿ, ಹಾಗೆ ಒಂದು ಸಿಸರನ್ನು ಇಟ್ಕೊಂಡಿರಿ. ಸೊ ನಿಮಗೇನಾದರೂ ಅಲ್ಲಿ ಕ್ಲಾತ್ ಶಾರ್ಟೇಜ್ ಆಯಿತು ಅಂದರೆ ನೀವು ಬೇಕಾದರೆ ಅಲ್ಲೇ ಕಟ್ ಮಾಡ್ಕೋಬೋದು ನ್ಯಾಪೀಸನ್ನು. ಸೊ ಇದನ್ನು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಪೌಚನ್ನು ಇಟ್ಕೊಂಡಿದ್ದೀನಿ. ಈ ಪೌಚಲ್ಲಿ ಏನೇನಿದೆ ಅಂದರೆ ಬೇಬಿ ಪ್ರಾಡಕ್ಟ್ಸು. ಸೊ ಬೇಬಿ ಪ್ರಾಡಕ್ಟ್ಸ್ ಅಂದರೆ ಸ್ನಾನಕ್ಕೆ ಏನು ಬೇಕು, ಅದು ಬೆಡ್ ವೈಪ್ಸ್ ಇಟ್ಕೊಂಡಿದ್ದೀನಿ. ತುಂಬ ಜಾಸ್ತಿ ಇಟ್ಕೊಂಡಿಲ್ಲ. ಹಾಸ್ಪಿಟಲಲ್ಲಿ ನಮಗೆ ಪ್ಯಾಕೇಜಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ನೋಡಿದ್ರೆ 3-5 ದಿನ ಮ್ಯಾಕ್ಸ್ ಇರ್ತೀವಿ. ಸೊ ದೊಡ್ಡ ದೊಡ್ಡದೇನು ಇಟ್ಕೊಂಡಿಲ್ಲ, ವೆಟ್ ವೈಪ್ಸ್ ಇಟ್ಕೊಂಡಿದ್ದೀನಿ. ಮತ್ತು ಸೋಪು ನಾನು ಹಿಮಾಲಯ ತೊಗೊಂಡಿದ್ದೀನಿ. ಮತ್ತು ಬೇಬಿ ಪೌಡರು, ಶ್ಯಾಂಪು ತೊಗೊಂಡಿಲ್ಲ. ಬಿಕಾಸ್ ಶ್ಯಾಂಪು ಅಲ್ಲೇ ಶ್ಯಾಂಪು ಮಾಡಿಸ್ತಾರೆ ಅನ್ನೋದು ನನಗೆ ಡೌಟ್ ಇದೆ, ಅದಕ್ಕೋಸ್ಕರ. ಮತ್ತು ಒಂದು ಸ್ಯಾನಿಟೈಸರು ಚಿಕ್ಕದೇ ತೊಗೊಂಡಿದ್ದೀನಿ. ಸ್ಯಾನಿಟೈಸರು ಒಂದು ಚಿಕ್ಕದ ಮೂನರ ತೊಗೊಂಡಿದ್ದೀನಿ ಹೇಳಬೇಕು ಅಂದರೆ. ಮತ್ತು ಕಾಡಿಗೆ ತುಂಬ ಜಾಸ್ತಿ ಪ್ರಾಡಕ್ಟ್ಸ್ನ ತೊಗೊಂಡು ಹೋಗೋದು ಬೇಕಾಗಿಲ್ಲ. ಅವಾಗ ಏನು ಎಸೆನ್ಷಿಯಲ್ ಇದೆ, ಒಂದು 3-4 ದಿನಕ್ಕೆ ಅಥವಾ 1 ವಾರಕ್ಕೆ ಮ್ಯಾಕ್ಸಿಮಮ್ ಹಾಸ್ಪಿಟಲಲ್ಲಿ ಇರ್ತೀವಿ. ಸೊ ಹಾಸ್ಪಿಟಲಲ್ಲಿ ಇರಬೇಕಾದ್ರೆ ನಮ್ಗೆ ಏನು ನೆಸೆಸಿಟಿ ಇದೆ ಅಷ್ಟು ಮಾತ್ರ ಕ್ಯಾರಿ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ವಿಂಟರ್ ಇರೋದ್ರಿಂದ ಇದು ಕಂಪಲ್ಸರಿ ಅಂತ ಹೇಳ್ಬೋದು, ಸ್ವೆಟರನ್ನು ಕ್ಯಾರಿ ಮಾಡ್ತಾಯಿದ್ದೀನಿ. ಈ ಸ್ವೆಟರನ್ನು ನಾನು ಪರ್ಚೇಸ್ ಮಾಡಿದ್ದು ಬಂದುಬಿಟ್ಟು ಅಮೆಝಾನಲ್ಲಿ, ತುಂಬ ಚೆನ್ನಾಗಿದೆ. ನೋಡಿ ತೋರಿಸ್ತೀನಿ. ನ್ಯೂ ಬಾರ್ನ್ ಸೈಜು 0-6 ಮಂತ್ಸ್ ಅಂತ ಹೇಳಿದರೆ 6 ಮಂತ್ಸ್ವರೆಗೂ ಆಗೋ ಡೌಟು, 1-3 ಮಂತ್ಸ್ವರೆಗೂ ಆಗ್ಬೋದು. ವಿಂಟರ್ ಇರೋದ್ರಿಂದ ಇದು ಕಂಪಲ್ಸರಿ. ಈವನ್ ವಿಂಟರ್ ಇಲ್ಲ ಅಂದ್ರೂ ಒಂದು ಮಗುನ ವಾರ್ಮ್ ಆಗಿ ಇಡ್ಸೋದಕ್ಕೆ ಒಂದು ಸ್ವೆಟರ್ ಥರದ್ದು ಏನೋ ಕ್ಯಾರಿ ಮಾಡಬೇಕಾಗತ್ತೆ. ಇದಕ್ಕೆ ಪ್ಯಾಂಟ್ ಕೊಟ್ಟಿದ್ದಾರೆ ಆ್ಯಂಡ್ ಹ್ಯಾಟು ಮತ್ತು ಮಿಟನ್ಸ್. ಸೊ ಇದಿಷ್ಟು ಬಂದುಬಿಟ್ಟು ವಿಂಟರ್ ವೇರ್ ಕ್ಯಾರಿ ಮಾಡ್ತಾ ಇರೋದು ಸ್ವೆಟರು. ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಎಲ್ಲಿ ಪರ್ಚೇಸ್ ಮಾಡಿದೆ ಮತ್ತು ಎಷ್ಟಾಯಿತು ಅನ್ನೋದನ್ನ. ನೆಕ್ಸ್ಟ್ ಬಂದುಬಿಟ್ಟು ಬಟ್ಟೆ. ಬಟ್ಟೆ ಬಂದುಬಿಟ್ಟು 6 ಪೇರ್ಸ್ ತೊಗೊಂಡಿದ್ದೀನಿ. ಮಾರ್ನಿಂಗ್ ಒಂದು, ಈವ್ನಿಂಗ್ ಒಂದು ಅಂತ ಅಂದ್ಕೊಂಡು ಕ್ಯಾಲ್ಕುಲೇಟೆಡ್ ಆಗಿ ಒಂದು 6 ಪೇರ್ಸ್ ತೊಗೊಂಡಿದ್ದೀನಿ. ಇನ್ ಕೇಸ್ ಶಾರ್ಟೇಜ್ ಆಯಿತು ಅಂದರೆ ಮನೆಯಿಂದ ಯಾರಾದರೂ ಬರ್ತಾರೆ ಅಲ್ಲೂ, ಸೊ ಆವಾಗ ಅವ್ರ ಹತ್ರ ತರಿಸ್ಕೋಬೋದು ಅಂದ್ಬಿಟ್ಟು ನಾನು 6 ಪೇರ್ಸ್ ಕ್ಯಾರಿ ಮಾಡ್ತಾ ಇದ್ದೀನಿ. ಇದರಲ್ಲಿ ನಾನು ಹೇಗೆ ಸೆಟ್ ಮಾಡಿರ್ತೀನಿ ಅಂದರೆ, ನೋಡಿ ಇದು ಕ್ಯಾಪ್ ಇದೆ, ಕ್ಯಾಪ್ ಒಳಗಡೆ ಒಂದು ಟೈ ಮಾಡಿಟ್ಬಿಟ್ಟಿದ್ದೀನಿ ಪ್ಯಾಕಿಂಗು, ಸೊ ದಟ್ ಏನಂದರೆ
ಎತ್ಕೊಡ್ಬೇಕಾದ್ರೆ ಯಾರಿಗೆ ಅದು ಈಸಿಯಾಗಿ ಫುಲ್ ಸೆಟ್ ಸಿಗಬೇಕು ಅಂತ. ಇದರಲ್ಲಿ ನೀವು ನೋಡೋದಾದರೆ ಮಿಟನ್ಸ್ ಇದೆ ಮತ್ತು ಸಾಕ್ಸ್ಗಳಿದೆ. ಸೊ ಇದು ಮಿಟನ್ಸು, ಇದು ಸಾಕ್ಸು, ಸಾಕ್ಸ್ ಇದೆ, ಆಮೇಲೆ ಶರ್ಟ್ ಇದೆ ನೋಡಿ, ಶರ್ಟು ಮತ್ತು ಇದು ನ್ಯಾಪೀಸು, ನ್ಯಾಪೀಸ್ ಒಂದು. ಸೊ ಇದು ಫುಲ್ ಸೆಟ್ಟನ್ನು ಕ್ಯಾಪ್ ಒಳಗಡೆ ಸೇರಿಸಿ ಇಟ್ಟಿದ್ದೀನಿ. ತೆಗೆದುಕೊಳ್ಬೇಕಾದ್ರೆ ಈಸಿಯಾಗಿ ತೆಗೆದುಕೊಳ್ಬೋದು ಮತ್ತು ಫುಲ್ ಸೆಟ್ ಸಿಗುತ್ತೆ ಅಂತ. ಈ ಥರದ್ದು ಸಿಕ್ಸ್ ತೊಗೊಂಡಿದ್ದೀನಿ ಅಂತ ಹೇಳಿದೆ. ಇದರಲ್ಲಿ ಮೂರು ಥರ ಇದೆ ಆ್ಯಕ್ಚುಲಾಗಿ ಡ್ರೆಸ್ಸಸ್ ನಾನು ತೊಗೊಂಡಿರೋದು. ಒಂದು ಬಂದುಬಿಟ್ಟು ಟೈನ್ ಟೈಪು, ಮೇಲುಗಡೆ ಲೇಸ್ ಥರ ಕಟ್ಟುವಂಥದ್ದು ಅದು, ಮತ್ತು ಮುಂದೆಗಡೆ ಬಟನ್ ಇರುವಂಥದ್ದು. ಇದು ಹಾಕೋಕ್ಕೆ ಸ್ವಲ್ಪ ಈಸಿಯಾಗಿರುತ್ತೆ ಮತ್ತು ಸ್ಲೀವ್ಲೆಸ್ ಇರೋದು ಸ್ವಲ್ಪ ಈಸಿಯಾಗಿರುತ್ತೆ. ಆದರೆ ವಿಂಟರ್ ಇರೋದ್ರಿಂದ ಫುಲ್ ಸ್ಲೀವ್ದು ಕೂಡ ಬೇಕಾಗುತ್ತೆ ಅಂದ್ಬಿಟ್ಟು ಅದೊಂದು ಎರಡು ಟೈಪು, ಎಲ್ಲ ಎರಡೆರಡು ಥರ ತೊಗೊಂಡಿದ್ದೀನಿ. ಸೊ ಇದೆರಡು ಒಂದು ಸೇರು ಮತ್ತು ಇದೆರಡು ಮತ್ತು ಇದು ಫುಲ್ ಸ್ಲೀವ್ ಇರುವಂಥದ್ದು. ಎಲ್ಲನೂ ಅದೇ ಥರನೇ ಪ್ಯಾಕ್ ಮಾಡಿಟ್ಟಿದ್ದೀನಿ. ತುಂಬ ಜನ ಹೇಳ್ತಾರೆ ಮಗು ಹುಟ್ಟೋಕ್ಕೆ ಮುಂಚೆ ಏನು ಪರ್ಚೇಸ್ ಮಾಡೋದಕ್ಕೆ ಹೋಗಬಾರ್ದು ಅಂತ. ಆ್ಯಂಡ್ ಇದು ಯಾವುದು ನಾನು ಪರ್ಚೇಸ್ ಮಾಡಿರೋದಲ್ಲ, ನಮ್ಮಮ್ಮ ಮತ್ತು ನಮ್ಮ ಮಾವ ಪರ್ಚೇಸ್ ಮಾಡಿರೋದು. ಸೊ ಅದನ್ನು ನಾನು ಪರ್ಚೇಸ್ ಮಾಡೋಕ್ಕೆ ಹೋಗಿಲ್ಲ. ಆ್ಯಂಡ್ ಇನ್ ಕೇಸ್ ನೀವು ಪರ್ಚೇಸ್ ಮಾಡೋದಾದ್ರೂ 36ನೇ ವಾರ ಬಿದ್ದಾದಮೇಲೆ ನೀವು ಪರ್ಚೇಸ್ ಮಾಡಿ. ಇವಾಗೆಲ್ಲ ಹಾಸ್ಪಿಟಲಲ್ಲಿ ಕ್ಯಾರಿ ಮಾಡೋಕ್ಕೆ ಹೇಳ್ತಾರೆ. ಸೊ ಮಗು ಹಾಗಾದಮೇಲೆ ಆಲ್ ಆಫ್ ದಿ ಸಡನ್ನು ಎಲ್ಲನೂ ಅರೇಂಜ್ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ. ಅದು ಅಲ್ಲದೆ ಹಾಸ್ಪಿಟಲಲ್ಲಿ ಇವಾಗ ಜಾಸ್ತಿ ಜನ ಅಲೋ ಮಾಡಲ್ಲ, ಒಬ್ಬರನ್ನೇ ಅಲೋ ಮಾಡ್ತಾರೆ ಜೊತೆಗೆ ಬರೋಕ್ಕೆ. ಸೊ ಅವರೇ ಹೋಗಿ ಇವಾಗ ಡಾಕ್ಟರ್ ಒಂದು ಇರ್ತಾರೆ ಅಥವಾ ನರ್ಸ್ ಒಂದು ಇರ್ತಾರೆ, ಅದು ತೊಗೊಂಬನ್ನಿ ಇದು ತೊಗೊಂಬನ್ನಿ ಅಂತ ಅವರೇ ಹೋಗಿ ತೊಗೊಂಡು ಬರಬೇಕು ಅನ್ನೋದೆಲ್ಲ ಕಷ್ಟ ಆಗುತ್ತೆ. ಸೊ ನೀವು 36 ವೀಕ್ಸ್ ಆದಮೇಲೆ ಒಂಥರ ನಾವು ಹಳೆ ಕಾಲದ ರೀತಿಯನ್ನು ನೋಡಿದ್ರು ಅಥವಾ ಈವನ್ ನಾವು ಸೈಂಟಿಫಿಕ್ಕಾಗಿ ನೋಡಿದ್ರು 37th ವೀಕಿಂದ ಮಗು ಬಂದುಬಿಟ್ಟು ಪ್ರೀ ಮೆಚ್ಯೂರ್ ಅಂತ ಕನ್ಸಿಡರ್ ಆಗಲ್ಲ. ಸೊ ಫುಲ್ಲಿ ಮೆಚ್ಯೂರ್ ಬೇಬಿ ಆಗಿರುತ್ತೆ. ಸೊ ಸ್ವಲ್ಪ ಸೇಫ್ ಅಂತಲೇ ಹೇಳ್ಬೋದು. 36ನೇ ವಾರ ಆದಮೇಲೆ ನೀವು ತಗೊಳ್ಳಿ, ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಬೆಡ್ ಶೀಟ್ಸ್. ಸೊ ಬೆಡ್ ಶೀಟ್ಸ್ನ ನಾನು ಎರಡು ತಗೊಂಡಿದ್ದೀನಿ. ಇದು ಫುಲ್ ಸೆಟ್ ನಾನು ಅಮೆಝಾನಲ್ಲಿ ತೊಗೊಂಡಿದ್ದು. ಇದರಲ್ಲಿ 53 ಐಟಮ್ಸ್ ಬಂದಿತ್ತು. ಸೊ ಅದ್ರ ಲಿಂಕನ್ನು ಕೂಡ ಹಾಕಿರ್ತೀನಿ. 53 ಐಟಮ್ಸಲ್ಲಿ ನಿಮಗೆ ಆಲ್ಮೋಸ್ಟ್ ಏನು ಬೇಕು ಮಗುದು ಎಲ್ಲನೂ ಸಿಕ್ತು. ಸೊ ಇದು ಬಂದುಬಿಟ್ಟು ಬೆಡ್ ಶೀಟು ನೋಡಿ, ಹಿಂದೆಗಡೆ ಈ ಥರ ಇದೆ ಬಟ್ ಮೇಲೆಗಡೆ ಸ್ಮೂತ್ ಕ್ಲಾತ್ ಕೊಟ್ಟಿದ್ದಾರೆ. ಮಲ್ಕೊಂಡಾಗ್ಲೂ ಹಾರ್ಡ್ ಅನ್ಸಲ್ಲ ಮಗುಗೆ. ಸೊ ಇದು ಚೆನ್ನಾಗಿದೆ ಅಂತ ಅನ್ನಿಸ್ತು. ಇದು 4 ಬಂದಿತ್ತು, ನಾನು 2 ಕ್ಯಾರಿ ಮಾಡ್ತಾಯಿದ್ದೀನಿ. ಇದೆಲ್ಲನೂ ನಾನು ಇನ್ನೂ ಒಂದು ಸೆಟ್ಟು ಇನ್ನೊಂದು ಬ್ಯಾಗಲ್ಲಿ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ ಕೇಸ್ ಶಾರ್ಟೇಜ್ ಆಯಿತು ಅಂದರೆ ಬರೋರು ತಂದು ಕೊಡ್ಬೋದು ಅಂತ ಮನೆಯಲ್ಲಿ ರೆಡಿ ಮಾಡಿಟ್ಟಿದ್ದೀನಿ. ಇಲ್ಲಾಂದರೆ ಮತ್ತೆ ಅವರು ಹುಡುಕ್ತಾ ಇರಬೇಕಾಗತ್ತೆ. ಸೊ ಇನ್ನೊಂದು ಸೆಟ್ ರೆಡಿ ಮಾಡಿದ್ರು ಮನೇಲಿ ಇಟ್ಟಿರಿ, ಎಲ್ಲ ಕ್ಯಾರಿ ಮಾಡೋದಕ್ಕೆ ಹೋಗಬೇಡಿ. ನೆಕ್ಸ್ಟ್ ಬಂದುಬಿಟ್ಟು ಸ್ವಾಡಲ್ ಕ್ಲಾತು. ಮಗುವನ್ನು ಸುತ್ತಿ ಇಡ್ತಾರೆ, ಸ್ವಾಡ್ಲಿಂಗ್ ಮಾಡ್ತಾರೆ. ಸೊ ಅದಕ್ಕೆ ಸ್ವಾಡಲ್ ಕ್ಲಾತು. ಇದು ಕೂಡ ಆ ಸೆಟ್ಟಲ್ಲೇ ಸಿಕ್ಕಿದ್ದು ನಮಗೆ. ನಾನು ಇದನ್ನು ಕೂಡ 2 ಕ್ಯಾರಿ ಮಾಡ್ತಾಯಿದ್ದೀನಿ. ನಾನು ಆಗಲೇ ಹೇಳ್ದಲ್ಲೋ, ಸೊ ಇನ್ ಕೇಸ್ ಶಾರ್ಟೇಜ್ ಆದರೆ ಅಥವಾ ಏನಾದರೂ ಬೇಕಾಯಿತು ಅಂದರೆ ಅಂದ್ಬಿಟ್ಟು. ಸೊ ಮನೆಯಲ್ಲೇ ಎಲ್ಲನೂ ಇದನ್ನು ಎಲ್ಲನೂ ಸೆಟ್ ಮಾಡಿಟ್ಟಿದ್ದೀನಿ ಒಂದು ಬ್ಯಾಗಲ್ಲಿ ಸಪ್ರೇಟಾಗಿ. ಸೊ ಕ್ಯಾರಿ ಮಾಡೋರಿಗೆ ಎಲ್ಲನೂ ಒಂದೇ ಹತ್ರ ಸಿಗುತ್ತೆ, ಇಲ್ಲಾಂದರೆ ಮತ್ತೆ ಅವರು ಅಲ್ಲಿ ಉಟ್ಕೊಂಡು ಕುತ್ಕೋಬೇಕಾಗತ್ತೆ, ಆ ಥರ ಆಗೋದು ಬೇಡ ಅಂತ. ಆಮೇಲೆ ಒಂದು ಸ್ಮೂತ್ ಟವಲ್ ಇದು, ಬಂದ್ಬಿಟ್ಟು ಮಸ್ಲಿನ್ ಕ್ಲಾತ್ ಅಂತ ಅಂದ್ಕೊತೀನಿ. ಸೊ ಇದು ತುಂಬ ಸ್ಮೂತಾಗಿರುತ್ತೆ, ಹಾರ್ಡ್ ಅನ್ಸಲ್ಲ ಮಗುಗೆ, ತುಂಬ ಸ್ಮೂತಾಗಿರುವಂಥದ್ದು ಒಂದು ಟವಲನ್ನು ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ರಿಸೀವಿಂಗ್ ಬ್ಲ್ಯಾಂಕೆಟನ್ನು ಕ್ಯಾರಿ ಮಾಡೋಕ್ಕೆ ಹೇಳಿದರು. ಸೊ ನಾನು ಶಾಲು ತೊಗೊಂಡಿದ್ದೀನಿ. ಆ್ಯಕ್ಚುಲಾಗಿ ರಿಸೀವಿಂಗ್ ಬ್ಲ್ಯಾಂಕೆಟ್ ಟೈಪೇ ಇದು, ತುಂಬ ದೊಡ್ಡದಾಗೂ ಇದೆ ಮತ್ತು ತುಂಬ ವಾರ್ಮ್ ಆಗಿದೆ. ಉಲ್ಲನ್ನಲ್ಲಿ ಮಾಡಿರೋದ್ರಿಂದ ತುಂಬ ವಾರ್ಮ್ ಆಗಿದೆ, ವಿಂಟರು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಇದನ್ನು ತೊಗೊಂಡಿದ್ದೀನಿ. ಲಾಸ್ಟ್ ಬಟ್ ನಾಟ್ ದ ಲಿಸ್ಟ್, ಇದು ಬಾಕ್ಸು. ನೀವು ಈ ಬಾಕ್ಸ್ ನೋಡಿ ಅಂದ್ಕೋಬೋದು ಇದೆಂತಕ್ಕೆ ಅಂತ. ಸೊ ಇದು ಬೌಲ್ ಅಂದ್ಕೊಳ್ಳಿ, ಮತ್ತು ಇಲ್ಲಿ ಒರಳೆ ಇದೆ ನೋಡಿ. ಮಕ್ಕಳಿಗೆ ಕೆಲವೊಂದು ಮೆಡಿಸನ್ಸು ಕೆಲವೊಂದು ಸರಿ ಹಾಕಬೇಕಾಗತ್ತೆ,
ಹಾಗೆ ಕೆಲವೊಂದು ಮಕ್ಕಳು ಹಾಲು ಕುಡಿಯೋದು ಹುಟ್ಟುತ್ತಾನೆ ಹಾಲು ಕುಡಿಯೋದಕ್ಕೆಲ್ಲ ಬರಲ್ಲ ಸೊ ಲ್ಯಾಚಿಂಗ್ ಅಥವಾ ಹಾಲು ಇಲ್ಲದೆ ಇರ್ಬೋದು ಆ ಥರ ಪ್ರಾಬ್ಲಮ್ಗಳಾದಾಗ ಮಗುಗೆ ಮ್ಯಾನ್ಯುಯಲಾಗಿ ಫೀಡ್ ಮಾಡ್ತಾರೆ ಅದಕ್ಕೆ ಒಳ್ಳೆಯನ್ನು ತೊಗೊಂಡಿದ್ದೀನಿ ಸ್ಪೂನ್ ತೊಗೊಳೋಕ್ಕೆ ಹೇಳಿದರು ನಾನು ಒಳ್ಳೆಯನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಬೌಲು ಮಿಲ್ಕನ್ನು ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಇನ್ ಕೇಸ್ ಇದು ಕಂಪಲ್ಸರಿ ಬೇಕಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಬಟ್ ನೀರು ಬಂತು ಅಂದರೆ ಅಷ್ಟೇ ಯೂಸ್ಫುಲ್ ಕೂಡ ಆಗುತ್ತೆ ಸೊ ಇದಿಷ್ಟು ನಾನು ಕ್ಯಾರಿ ಮಾಡ್ತಾ ಇರೋದು ಹಾಸ್ಪಿಟಲ್ ಬ್ಯಾಗಲ್ಲಿ ಇದನ್ನು ಬಿಟ್ಟು ಬೇಬಿನ ಕ್ಯಾರಿ ಮಾಡೋವಂಥ ಬೆಡ್ಡನ್ನು ಮಗು ಹಾಗಾದಮೇಲೆ ತರಿಸ್ಕೊಳ್ತೀನಿ ಇದಿಷ್ಟನ್ನು ನಾನು ಕ್ಯಾರಿ ಮಾಡ್ತಾ ಇದ್ದೀನಿ ಮತ್ತು ಇದನ್ನು ಪರ್ಚೇಸ್ ಮಾಡಿರೋ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಬೋದು ಆ್ಯಂಡ್ ನಿಮಗೆ ಇವತ್ತಿನ ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಗೊತ್ತಿದೆ ಅಲ್ಲ ಮರೀದೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮುಂದಿನ ಎಪಿಸೋಡಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್